ಯಾವಾಗ ತಗೊಂಡಿದ್ ಪ್ರಸಾದ ನೀವು? ಅಂದ್ರೆ ಒಂದೂವರೆ ತಿಂಗಳ ಆಯ್ತಕ್ಕ, ನವೆಂಬರ್ ಅಲ್ಲಿ 3ನೇ ತಾರೀಕು ಏನ ಇರ್ಬೇಕು. ನವೆಂಬರ್ ಅಕ್ಟೋಬರ್ ಎಂಡ್ ಅಲ್ಲಕ್ಕ. ಆರಾಮಾಗಿದ್ದಾರ? ಪ್ರಸಾದ ಬಂದ್ಮೇಲೆ ಏನ ಅನುಭವ ಆಯ್ತು ನಿಮ್ಗೆ? ಚೆನ್ನಾಗಿದಾಗಿದ್ದಕ್ಕ ಇವಾಗ ಅವರು ಡಾಕ್ಟರ್ 100% ಗ್ಯಾರಂಟಿನ ಹೇಳಿರ್ಲಿಲ್ಲ ಅಂತವ್ರು ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆತರ ಆಗಿದಾರಕ್ಕ ಅಂದ್ರೆ ಚೇತರಿಸ್ಕೊಂಡ್ರು? ಅವಾಗಲೇ ಚೇತರಿಸ್ಕೊಂಡ್ರು? ಅವನಕ್ಕ ಚೇತರಿಸ್ಕೊಂಡ್ರು. ಇವಾಗ ಅವರು ಫ್ಯಾಕ್ಟ್ರಿ ನೋಡ್ಕೊಂಡ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಅವರಷ್ಟು ಅವರೇ ಓಡಾಡಿ ಅವರೇ ಊಟ ಮಾಡಿ ಬೆಡ್ ರಿಡನ್ ಆಗ್ಬಿಟ್ಟಿದ್ರು ಅವರು. ಹೇಳ್ತಿದ್ರಲ್ಲ ತುಂಬಾ ದುಃಖಲ್ಲಿ ಹೇಳಿದ್ರಲ್ಲ. ಹೌದಕ್ಕ. ಏನೋ ಆಗ್ಬಿಡುತ್ತೆ ಅನ್ನೋ ತರ ಇದ್ರಿ. ಅವರು ಡಾಕ್ಟರ್ ಹೇಳಿದ್ರಕ್ಕ 100% ಉಳಿಯಲ್ಲ ಅವರು ಅಂತ ಹೇಳಿದ್ರಕ್ಕ ಡಾಕ್ಟರ್. ಪ್ರಸಾದ ಏನ್ ಮಾಡಿದ್ರಿ ತಗೊಂಡು? ಅದೇ ಮನೇಲಿಟ್ಟು ಪೂಜೆ ಮಾಡಿ ಅವ್ರಿಗೆ ಆಹಾರ ತೀರ್ಥದಲ್ಲಿ ಕೊಟ್ಟವ್ರ. ಅವ್ರಿಗೆ ದೇಹ ತಗೊಳಕ್ಕೆ ಕೊಡ್ತಿದ್ರಾ? ಹೌದಕ್ಕ, ದೇಹ ತಗೊಂಡು ಕೊಡ್ತಾ ಇದ್ರು. ಅಂದ್ರೆ ದಿನೇ ದಿನೇ ಚೇತರಿಸ್ಕೊಂಡ್ರು? ಅದೇ ಬೇಕಾಗಿರೋದಲ್ವಾ? ನಾನು ಅದಕ್ಕೆ ಅದೊಂದು ಸಾರ್ಥಕತೆ ಆಗ್ಬೇಕು. ಪ್ರಸಾದ ಅಂದ್ರೆ ಒಂದು ಅದ್ಭುತ ಶಕ್ತಿ ನಮ್ಮ ಗುರುಗಳು. ಪ್ರಸಾದ ಮೃತ್ತಿಕೆ ಅಂದ್ರೇನೆ ಅದ್ಭುತ ಶಕ್ತಿ. ಮಂತ್ರಾಲಯಕ್ಕೂ ಹೋಗಿ ಬಂದೆ ಅಕ್ಕ, 2 ಸತಿ ಹೋಗಿ ಬಂದೆ ಆಗ್ಲೇ 1.5 ತಿಂಗಳಲ್ಲಿ. ಪ್ರಸಾದ ತಲುಪದ್ಮೇಲೆ ಹೋದ್ರಾ? ಹೌದಕ್ಕ. ಒಳ್ಳೆ. ನವೆಂಬರ್ 4th ಏಕಾದಶಿ ದಿವಸ ಒಂದ್ ದಿವಸ ಹೋಗಿದ್ದೆ. ತಿರ್ಗಾ ಈ ಮಂತ್ 10ನೇ ತಾರೀಕು ಒಂದ್ಸರಿ ಹೋಗಿ ಬಂದೆ ನಾನು ಮೃತ್ತಿಕೆ ಪ್ರಸಾದ ಎಲ್ಲ ತಗೊಂಡ್ಬಂದೆ ಕಾಲದಿಂದ. ಒಳ್ಳೇದಾಗ್ಲಿ, ಬಹಳ ಶುದ್ಧತೆ ಮಡಿಯಿಂದ ಪಾಲನೆ ಮಾಡಿ. ಅವನಕ್ಕ ಪ್ರಸಾದ ಅಂದ್ರೇನೆ ಒಂದು ಅದ್ಭುತ ಶಕ್ತಿ ನಮ್ಗೆ. ಹೌದಕ್ಕ, ಕಲಿಯುಗದಲ್ಲಿ ಅನುಗ್ರಹಿಸ್ತಾ ಇರುವ ನಮ್ಮ ಕರುಣಾಮಯಿಗಳಲ್ವಾ? ಹೌದಕ್ಕ. ನೆನ್ನೆಯಕ್ಕ ಇನ್ನೊಂದು ಇನ್ಸಿಡೆನ್ಸ್. ನಮ್ ಜೊತೆ ಒಬ್ರು ಕೆಲಸ ಮಾಡ್ತಾರೆ, ಮಾಯಮ್ಮನ್ಗೂ ತುಂಬಾ ಹುಷಾರ್ ಇರ್ಲಿಲ್ಲ. ಅವರು ಸತ್ತಿ ಬದುಕ್ ಬಂದಿದ್ದಾರೆ. ಅವಾಗ ಅವಾಗ ಡಯಾಲಿಸಿಸ್ ಮಾಡ್ಸ್ಕೊಳಕ್ಕೆ ಅನ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ. ಅವ್ರು ಯಾವತ್ತು ಕಿಡ್ನಿ? ಆಮೇಲೆ ಅವರು ಯಾವತ್ತೂ ಪೂಜೆ ಮಾಡಿಲ್ವಂತೆ ರಾಯರನ್ನ. ಮನ್ಸಲ್ಲಿ ಬೆಳಗ್ಗೆ ಸಾಯಂಕಾಲ ಸ್ಮರಿಸೋರಂತೆ, ಆಮೇಲೆ ಯಾವತ್ತಾದ್ರೂ ಒಂದ್ ದಿವಸ ಹೋಗ್ ಬರೋರು ಅಂತ ಅನ್ಕೊಂಡಿದ್ರಂತ ಅಷ್ಟೇ. ನೆನ್ನೆ ದಿವಸ ಸಾಯಂಕಾಲ ಆಸ್ಪತ್ರೆಯಿಂದ ಬರುವಾಗ ಒಬ್ರು ಯಾರೋ ಒಬ್ರು ಹೆಂಗ್ಸು, ಅವ್ರಾಗ ಇವ್ರಿಗೆ ಗುರ್ತಿಲ್ಲ ಪರಿಚಯ ಇಲ್ಲ ಇವ್ರಿಗೆ, ಅವ್ರಾಗ ಅವ್ರು ಬಂದು ಮಾತಾಡಿಸಿ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿದಾರಕ್ಕ ಅವ್ರಿಗೆ. ನೋಡಿ, ನೀವು ಕಾಮಧೇನು ಇರೋ ರಾಯರು ಜೊತೆ ಕಾಮಧೇನು ಇರ್ತಾರಲ್ಲ, ಆ ಫೋಟೋ ತಂದು ಪೂಜೆ ಮಾಡಮ್ಮ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಬಿಟ್ಟು ಹೋಗಿದ್ದೆ ನಿನ್ನೆ. ಅವ್ರು ಬೆಳಗ್ಗೆ ಬಂದು ನನ್ನನ್ನು ಕೇಳಿದ್ರು, ಹರೀಶ್ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಂದಿ ತರ ಕೊಟ್ಬಿಟ್ಟು ಹೋದ್ರು ನನ್ಗೆ ಅಂತ. ಅದೃಷ್ಟ ಮಾಡಿದ್ಯಮ್ಮ, ಪುಣ್ಯವಂತೆ ಎಷ್ಟು ಜನ ರಾಯರು ಕೃಪೆ ಸಿಕ್ಲಿ ಅಂತ ಕಾಯ್ತಾ ಇರ್ತಾರೆ. ಹೌದು, ನೀನು ಬರೀ ಸ್ಮರಣೆ ಮಾತ್ರದಲ್ಲೇ ನಿನ್ಗೆ ಈ ತರ ರಾಯರು ಆಶೀರ್ವಾದ ಮಾಡಿದ್ದಾರೆ. ಇದು ಕಲಿಯುಗ, ಯಾರ್ದೋ ರೂಪದಲ್ಲಿ ಯಾವಾಗ ಬೇಕಾದ್ರೂ ನಮ್ಮ ಹತ್ರ ಬಂದು ಒಂದ್ ಸೂಚನೆ ಕೊಟ್ಟು ಹೋಗಿರ್ತಾರೋ. ಹೌದಕ್ಕ, ಅದೇ ನಡೆಯೋದು ಈಗ. ನಾವು ಇದು ಕಲಿಯುಗ ಆದ್ರೂ ಕೂಡ ನೇರವಾಗಿ ಭಗವಂತನ ನಾವು ನೋಡೋದಿಕ್ ಆಗಲ್ಲ. ಹೌದು, ನಮ್ಗ ಶಕ್ತಿನೂ ಇಲ್ಲ ಮನುಷ್ಯರಿಗೆ. ಯಾರ್ದವ್ ರೂಪದಲ್ಲಿ ಬರ್ತಾರೆ, ಈ ತೈಸಿಗಳ ರೂಪದಲ್ಲಿ ಬರ್ತಾರೆ, ಸಂಬಂಧಿಕರ ರೂಪದಲ್ಲೂ ಬರ್ತಾರೆ, ಏನೋ ಒಂದ್ ಸೂಚನೆ ಕೊಟ್ಟು ಹೋಗಿರ್ತಾರೆ. ಅದನ್ನ ಪಾಲನೆ ಮಾಡ್ಬೇಕಾಗಿರೋದು ನಾವು ನೀವೆಲ್ರು ಕೂಡ. ಹೌದಕ್ಕ, ಅದ್ರಿಂದ ಅದ್ಭುತ. ಗುರುಗಳನ್ನ ನಂಬಿರೋರಂತೂ ಖಂಡಿತ ಎಂದೂ ಕೇಳಲ್ಲಪ್ಪ. ನಾನು ಇಷ್ಟನ್ನ ಹೇಳಕ್ಕ, ನಾನು ಇವತ್ ಬೆಳಗ್ಗೆ ಅವ್ರು ಹೇಳಿದ ಕೇಳಿದ ತಕ್ಷಣ ನನ್ಗೆ ಒಂಥರ ರೋಮಾಂಚನ ಆಗೋಯ್ತು. ಎಷ್ಟು ಅದೃಷ್ಟ ಮಾಡಿದ್ಯಾಳ ಅಮ್ಮ ನೋಡು, ಬರೀ ಸ್ಮರಣೆ ಮಾತ್ರದಲ್ಲೇ ರಾಯರು ಈ ತರ ಆಶೀರ್ವಾದ ಮಾಡಿದಾರಲ್ಲ ಅವ್ರಿಗೆ. ಒಂದು 4-5 ದಿವಸದಿಂದ ನಿಮ್ಗೆ ಫೋನ್ ಮಾಡ್ಬೇಕು ಹೇಳ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂತ ಇದ್ದೆ, ಮಾಡಕ್ ಆಗ್ಲಿಲ್ಲ. ಇವತ್ ತಾಯಮ್ಮ ಬೇರೆ ಹೇಳಿದ್ರ ನನ್ ತಡ್ಕೊಳಕ್ ಆಗ್ಲಿಲ್ಲ, ನಿಮ್ಗೆ ಮಾಡಿ ಹಂಚ್ಕೊಬೇಕು ನಿಮ್ ಹತ್ರ ಅಂತ ಹೇಳಿ ನಾನು ಫೋನ್ ಮಾಡ್ಬೇಕಾಗಿ. ಒಳ್ಳೇದಾಗ್ಲಿ, ನೀವು ನನಗೆ ಶುರುವಲ್ಲಿ ಮಾಡೋದಕ್ಕೂ, ಫೋನ್ ಅಲ್ಲಿ ಮಾತಾಡುವಾಗ ನೀವು ಹೇಳ್ಕೊಳ್ಳೋದಕ್ಕೂ, ಅದಾದ್ಮೇಲೆ ಏನೋ ಒಂದು ಅದ್ಭುತ ಶಕ್ತಿ ನಡೆದ್ಮೇಲೆ ಹೇಳ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತಲ್ವಾ? ತುಂಬಾ ಖುಷಿ ಆಗುತ್ತೆ ನನಗೆ. ನನಗೆ ಏನೋ ಒಂದು ಗುರುಗಳು ನನಗೆ ಅನುಗ್ರಹಿಸ್ಬಿಟ್ರಪ್ಪ ಅನ್ನೋಷ್ಟು ಖುಷಿ ಪಡ್ತೀನಿ ನಾನು. ಸ್ಟಾರ್ಟಿಂಗ್ ಅಕ್ಕ, ಪ್ರಸಾದ ಕೊಡೋಕಿನ್ನ ಮುಂಚೆ ಅದೇ ನಾನು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ. ಅವರು ಡಾಕ್ಟರ್ ಹೇಳಿದ್ರು ನಾವು 100% ಗ್ಯಾರಂಟಿ ಇಲ್ಲ ಅಂತ ಹೇಳಿದವರು. ನಾನಲ್ಲಿ ಹಾಸ್ಪಿಟಲ್ ಅಲ್ಲಿ ಕಾಮಧೇನು ಕ್ಷೇತ್ರಕ್ಕೆ ಹೋಗಿ 9 ವಾರ ಬಂದು ತುಪ್ಪದೀಪ ಹಚ್ತೀನಿ ಅಂತ ಇದ್ ಮಾಡ್ಕೊಂಡು ಶುರು ಮಾಡಿದೆ. ಹೌದು, ನಾನು 3ನೇ ವಾರಕ್ಕೆ ಹೋಗೋಷ್ಟೊತ್ತಿಗೆ ಇವರಲ್ಲಿ ರಿಕವರಿ ಕಾಣಿಸ್ತಕ್ಕ. ಹೌದು, ಆಮೇಲೆ ಈ ಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಕ್ಯೂರ್ ಆದ್ರಕ್ಕ. ಇದು ಲಂಗ್ಸ್ ಅಲ್ಲಿ ಫುಲ್ ಇನ್ಸ್ಪೆಕ್ಷನ್ ಆಗ್ಬಿಟ್ಟಿಕ್ಕ ನೋಡಿ, ಇವಾಗ ಒಂಚೂರು ಇನ್ಸ್ಪೆಕ್ಷನ್ ಇಲ್ಲ ಇವಾಗ. ಅಲ್ಲ, ಅದ್ಭುತ ಅಲ್ವಾ? ನಿಮ್ ಹೆಸರೇನಪ್ಪ? ಹರೀಶ್ ಅಂತ. ಅದ್ಭುತ ಅಲ್ವಾ ಹರೀಶ್? ಯಾಕೆಂದ್ರೆ ವೈದ್ಯಕೀಯ ಲೋಕಕ್ಕೆ ಸವಾಲು ನಮ್ಮ ರಾಯರ ಮೃತ್ತಿಕಾ ಪ್ರಸಾದ. ಎಷ್ಟೋ ಜನ
ಗಂಟ್ಲ ಹತ್ರ ಬೇರೆ ಓಪನ್ ಮಾಡಿ ಹೋಲ್ ಹೋಲ್ ಮಾಡಿದ್ರಕ್ಕ, ಊಟ ಏನು ಕೊಡಂಗಿರ್ಲಿಲ್ಲ, ಮೂಗಲ್ ಪೈಪ್ ಹಾಕಿ ಬರೀ ಪ್ರೋಟೀನ್ ಪೌಡರ್ ಕೂಡ ಕೇಳಿ. ನಾವು ಐರನ್ ಬೇಡ್ಕೊಂಡು ಪ್ರೋಟೀನ್ ಪೌಡರ್ ಅಲ್ಲೇ ಮಿಕ್ಸ್ ಮಾಡ್ಕೊಡ್ತಾ ಇದ್ದೇವೆ ನಾವು. ಇವಾಗ ಅದು ಹೋಲು ಫುಲ್ ಮುಚ್ಕೊಂಡಿದೆ, ಅವ್ರಾಗ ಅವ್ರು ಊಟ ಮಾಡ್ತಾ ಇದಾರಕ್ಕ. ಅಲ್ಲ ನೀವು ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂದಾಗ್ಲೇ ಮಿರಾಕಲ್ ಬಿಡಿಯಪ್ಪ. ಅವನಕ್ಕ ಬೆಡ್ಡೆಡ್ ಆಗಿ ಅವ್ರಿಗೆ ಆಶ್ಚರ್ಯ ಪಡ್ತಾ ಇದಾರಕ್ಕ. ನಿಜ ನೋಡಿ, ನಾನು ಹೇಳಲ್ವಾ, ನಾನು ಹೇಳೋದು ಇದಕ್ಕೇನೆ, ನಂಬಿಕೆ ಬೇಕು. ಮತ್ತೆ ರಾಯರ್ನ ಯಾರು ನಂಬಿದೀವೋ ಅವ್ರನ್ನ ಖಂಡಿತ ಕೈ ಹಿಡಿತಾರ ಅವರು. ಇದು ಸತ್ಯ, ಸೂರ್ಯ ಚಂದ್ರರಷ್ಟೇ ಸತ್ಯ. ಅದರಿಂದ ಒಳ್ಳೇದಾಗ್ಲಿ. ಹೀಗೆ ರಾಯರ ಪವಾಡಗಳು, ರಾಯರ ಮಹಿಮೆಗಳು ನಿಮ್ಮ ಕುಟುಂಬದವ್ರ ಮೇಲೆ ಸದಾ ಇರ್ಲಿ ಅಂತಾನು ಕೂಡ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರಸಾದದಿಂದ ನಾವು ತಲುಪಿಸಿದಂತ ಪ್ರಸಾದದಿಂದ ಒಂದು ಅದ್ಭುತ ನಡೆಯಿತು ಅಂದ್ರೆ ನಮಗೂ ಕೂಡ ರಾಯರ ಅನುಗ್ರಹಿಸಿದ್ರು ಅಂತಾನೆ ಅರ್ಥ. ಒಳ್ಳೇದಾಗ್ಲಪ್ಪ. ಹೀಗೆ ರಾಯರ್ನ ನಿರಂತರವಾಗಿ ಸೇವೆ ಮಾಡ್ತಾ ಹೋಗಿ. ನೀವು ಅಂದ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ರಾಯರ ಅನುಗ್ರಹಿಸ್ಲಿ. ಸರಿ ಅಕ್ಕ.